ಸರ್, ಅದು ಭಾಳ ದೊಡ್ಡದಿದೆ. ಈಗ ಎನ್ ಐ ಎದವರು ತೊಗೊಂಡಿದ್ದಾರೆ. ನಿಶ್ಚಿತವಾಗಿಯೂ ಇದು ಭಾಳ ದೊಡ್ಡ ಜಾಲ. ಇದು ವ್ಯವಸ್ಥಿತವಾಗಿ ದೇಶದಲ್ಲಿ ಒಂದು ಅಸುರಕ್ಷತೆ ಅಭದ್ರತೆಯನ್ನು ಮಾಡಬೇಕು ಅನ್ನೋಂಥ ಸಂಚು ಏನಿದೆ, ಪಾಕಿಸ್ತಾನದಿರ್ಬೋದು, ಐ ಎಸ್ ಐ ಇರ್ಬೋದು, ಅವೆಲ್ಲ ಲಿಂಕ್ ಅದಾವೆ. ಎಲ್ಲ ಏನು ಪಿ ಎಫ್ ಐ ಇವೆಲ್ಲ ಏನು ಚಟುವಟಿಕೆ ಇದಾವಲ್ಲ, ಅವ್ರದ್ದು ಒಟ್ಟೆ ಗುರಿ 2047ಕ್ಕೆ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಈ ರೀತಿ ದೇಶದಲ್ಲಿ ಅಶಾಂತಿಯನ್ನು ಇವತ್ತು ತರುವಂಥ ಕೆಲಸ ಮಾಡಿದರೆ, ಅದರಲ್ಲಿ ಕರ್ನಾಟಕದಲ್ಲೇ ಇದು ಏನು ಆಗ್ತಾ ಇದೆಯಲ್ಲ, ಇದು ಈ ಒಂದು ಕರ್ನಾಟಕ ಸರ್ಕಾರದ ಒಂದು ರೀತಿ ತುಷ್ಟೀಕರಣ, ಮುಸ್ಲಿಮರನ್ನ ಸಂತೈಸಲಿಕ್ಕೆ ಮಾಡ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ, ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಇರುವಂತಾದ್ರಿಂದ ಅವರಿಗೆ ಮತ್ತಷ್ಟು ಸ್ವಾತಂತ್ರ್ಯ ಸಿಕ್ಕಂಗಾಗಿದೆ. ನೋಡಿ, ನಾಸೀರ್ ಹುಸೇನ್ ನಾನು ಕೇಳಿದ್ರೆ ಈ ಪ್ರಕರಣ ನಾಸೀರ್ ಹುಸೇನ್ ತನಕನೂ ಹೋಗ್ಬೋದು. ಯಾಕಂದರೆ ಅವನ ಬೆಂಬಲಿಗರು ಅವನು ಏನು ಅದರೊಳಗೆ ಆ ಒಂದು ಘೋಷಣೆ ಕೂಗಿದಂಥ ವ್ಯಕ್ತಿ ಸಿದ್ದರಾಮಯ್ಯರ ಜೊತೆಗೂ ಸಾಕಷ್ಟು ನಿಕಟ ಸಂಬಂಧ, ಡಿ ಕೆ ಶಿವಕುಮಾರ್ ಜೊತೆಗೆ ನಿಕಟ ಸಂಬಂಧ. ಅಂಥ ವ್ಯಕ್ತಿಯ ಒಂದು ಘೋಷಣೆ ಕೊಡ್ತಾನಂದ್ರೆ ಅವನ ಧೈರ್ಯ ಅಷ್ಟಿದೆ ಅಂದರೆ ನಾಸೀರ್ ಹುಸೇನ್ದೂ ಅದರಲ್ಲಿ ಪಾತ್ರ ಇದ್ದೇ ಇದೆ. ಅದಕ್ಕೆ ಸರ್ಕಾರ, ನಾನು ಈಗಾಗಲೇ ಕೆಲವೊಂದು ನಿವೃತ್ತ ಐ ಎ ಎಸ್ ಅಧಿಕಾರಿ, ಐ ಪಿ ಎಸ್ ಅಧಿಕಾರಿಗಳು ಉಪರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ, ಇವರಿಗೆ ಪ್ರಮಾಣ ವಚನ ಕೊಡಬಾರದು, ಎಲ್ಲಿಯವರೆಗೆ ಈ ಒಂದು ಏನು ಪಾಕಿಸ್ತಾನ ಘೋಷಣೆ ಕೊಟ್ಟಿದ್ರೆ ಹಿಂದಿರುವಂಥ ಲಿಂಕ್ ಏನು, ರಾಮೇಶ್ವರ ಕೆಫೆ ಮೇಲೆ ಆದಂಥದ್ದು ಎಲ್ಲ ಲಿಂಕ್ ನೋಡಿದ್ರೆ ಇದ್ರ ಹಿಂದೆ ಏನಿದೆ ಅನ್ನೋವಂಥದ್ದು ಸಂಪೂರ್ಣವಾಗಿ ತನಿಖೆ ಆಗುವವರಿಗೆ ನಾಸೀರ್ ಹುಸೇನ್ಗೆ ರಾಜ್ಯಸಭಾ ಸದಸ್ಯದ ಪ್ರಮಾಣ ವಚನ ಕೊಡಬಾರ್ದು ಅನ್ನೋಂಥದ್ದನ್ನು ಈಗಾಗಲೇ ನಮ್ಮ ದೇಶಭಕ್ತ ಅನೇಕ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಒತ್ತಾಯ ಮಾಡಿದ್ದಾರೆ, ನಾನೂ ಒತ್ತಾಯ ಮಾಡ್ತೀನಿ. ಈ ವ್ಯಕ್ತಿಗೆ ರಾಜ್ಯಸಭಾ ಸದಸ್ಯತ್ವವನ್ನು ಪ್ರಮಾಣ ವಚನವನ್ನು ಬೋಧಿಸಬಾರ್ದು ಅಂತೇಳಿ ನಾವು ಉಪರಾಷ್ಟ್ರಪತಿಗಳಿಗೆ ತಮ್ಮ ಮೂಲಕ ವಿನಂತಿ ಮಾಡ್ಕೋತೇವೆ. ಕೇಂದ್ರ ಶಾಸಕ ರಾಮಕುಮಾರ್ ಅವರು ಆರೋಪ ಮಾಡಿದ್ದಾರೆ, ಕೇಂದ್ರದವರು ನಮಗೆ ಹಣ ಕೊಡಲ್ಲ, ಸಿದ್ದರಾಮಯ್ಯ ಎಷ್ಟು ಮಟ್ಟಿಗೆ ಸರ್? ನೋಡಿ, ನಾವು ಅದೇ ಹೇಳಿದ್ವಿ ಮನೆ ವಿಧಾನಸಭೆಯಲ್ಲಿ, ನಾ ಹೇಳಿದ್ದದೇ ನೀವು ಬರೀ ಕೇವಲ ಒಂದು ಕೋಮಿಗೆ 10,000 ಕೋಟಿ ಕೊಡ್ತೀನಿ, ಏನು ವಕಫ್ ಆಸ್ತಿಗಳ ರಕ್ಷಣೆಗಾಗಿ 100 ಕೋಟಿ ರೂಪಾಯಿ ಕಂಪೌಂಡ್ ಕಟ್ಟಲಿಕ್ಕೆ ಕೊಡ್ತೀನಿ ಅಂತಾರೆ. ಆದರೆ ಹಿಂದೂ ಧರ್ಮದಿಂದ ಬರುವಂಥ ಆದಾಯ ಏನು ಬರ್ತದೆ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಂದ, ಅದನ್ನು ಒಯ್ದು ನೀವು ಅವರ ಅಭಿವೃದ್ಧಿಗೆ ಇವತ್ತು ಹಣ ಕೊಡ್ತಾಯಿದ್ದೀರಿ. ನಮಗೇನು ವಿಷಯ, ಈಗ ನಮ್ಮ ಹಣನೇ ತೊಗೊಂಡು ಅದರಲ್ಲಿ 10% ಸಿ ವರ್ಗದ ಏನು ದೇವಸ್ಥಾನದ ಅವು ಕೊಡ್ತೀನಿ ಅಂತಾರೆ. ನಮ್ಗೆ ಹಿಂದೂಗಳಿಗೆ ಒಂದು ಕಾನೂನು, ಅವ್ರಿಗೆ ಒಂದು ಕಾನೂನು. ಇದು ಕೇಂದ್ರ ಸರ್ಕಾರ ನೇರವಾಗಿಯೇ ಯಾವುದೇ ಅಭಿವೃದ್ಧಿ ಹಣ ಆಯಾ ಸ್ಪೆಸಿಫಿಕ್ ಯಾವ್ಯಾವ ಯೋಜನೆಗತೆ ಕೊಡ್ತದೆ. ಹಿಂಗೇನೋ ಇವ್ರಿಗೇನು ಇವ್ರಿಗೆ ಬೇಕಾಬಿಟ್ಟಿಯಾಗಿ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಆದರೂ ಇನ್ನು ಜನರಲ್ ಫಂಡ್ ಏನು GST ಏನು ನಮ್ಮ ಪಾಲು ಬರ್ತದೆ ಅದರಲ್ಲಿ ಇಂಥವೆಲ್ಲ ಮಾಡಿ ನಮ್ಮ ಕರ್ನಾಟಕವನ್ನು ಇವತ್ತು ಸಾಲದ ಸೂಲಿಗೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ತೊಗೊಂಡು ಹೋಗಿದೆ. ಹಾಂ, ಮನೆ ಭೇಟಿ ಆದೆ ಅವರು ನನಗೆ ಎಲ್ಲ ಸಭೆ ಆದಮೇಲೆ ನನ್ನ ಜೋಡ ಒಂದು 15 ನಿಮಿಷ ಮಾತಾಡಿದ್ರು. ನಾ ಹೇಳಿದೆ ಯಾವುದೇ ಲೋಕಸಭೆಗೆ ನಾನು ಸ್ಪರ್ಧೆ ಮಾಡೋದಿಲ್ಲ, ಮತ್ತು ನನಗೆ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರದ ಜವಾಬ್ದಾರಿ ಕೊಡ್ರಿ ಪ್ರತ್ಯೇಕವಾಗಿ. ನಾನು ಇಡೀ 28 ಲೋಕಸಭೆಯಲ್ಲಿ ಪಕ್ಷದ ಒಂದು ಕೆಲಸ ಮಾಡ್ತೀನಿ. 28 ಲೋಕಸಭೆ ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಏನು BJPಯ ಎಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ, ನಾನು ಮಾಡ್ತೇನೆ ಅಂತೇಳಿ ಅವರಿಗೆ ನಾನು ಭರವಸೆ ಕೊಟ್ಟಿದ್ದೀನಿ. ಏನು ಶಿವಪ್ಪ ಸಿಗುವುದೇ ಇಲ್ಲ, ಸುಲೇಮಾನ ಸಿಗ್ಬೇಕು, ಅಜಗರ ಸಿಗ್ಬೇಕು, ಅಮ್ಮದರ ಸಿಗ್ಬೇಕು. ಅದು ಇನ್ನೂ ಭಾಳ ತನಿಖೆ, ಇನ್ನೂ ಡೀಪ್ ಹೋಗ್ಬೇಕದು. ಇದ್ರ ಹಿಂದೆ ಏನೇನು ಷಡ್ಯಂತ್ರ ಇದೆ ಅನ್ನೋಂಥದ್ದು ಭಾಳ, ಇದು ಸುಮ್ಮನೆ ಇಲ್ಲ, ಸಾಮಾನ್ಯ ಇಲ್ಲ ಇದು ಈ ಇಶ್ಯೂ. ಇದನ್ನು ನಾವು ವಿಧಾನಸಭೆಯಲ್ಲಿ ಭಾಳ ಭಾಳ ಕ್ಲಿಯರಾಗಿ ಹೇಳಿದ್ರು, ಅವಾಗ ಸರ್ಕಾರ ಒಪ್ಪಲಿಲ್ಲ. ಆ ದುರ್ದೈವ ಅಂದರೆ ಕೆಲವೊಂದು ಕಾಂಗ್ರೆಸ್ಸಿನ ಮಂತ್ರಿಗಳು ಇಟ್ಟು ಇಮ್ಮ್ಯಾಚುರ್ಡ್ ಸ್ಟೇಟ್ಮೆಂಟ್ ಕೊಟ್ಟರು, ಇವತ್ತು ಅವರು ಮುಖನೇ ಇಲ್ಲ. ಗೃಹ ಮಂತ್ರಿಗಳೇ ಚಿಮ್ಮಾರಿ ಹಾಕಿದ್ದಾರೆ ಖರ್ಗೆ ಅವರಿಗೆ, ಅವನಿಗೇನೂ ಗುರುತಿರೋದಿಲ್ಲ, ಸುಮ್ಮನೆ ಏನೋ ಬಂದು ಮಾಧ್ಯಮ ಕೇಳ್ತಾರೆ. ಹಂಗೆಲ್ಲ ಖರ್ಗೆ ಅವರು ಇಂಥ ಒಂದು ಬೇಜವಾಬ್ದಾರಿ
ಏನು ಹೇಳಿಕೆ ಕೊಡೋದು ಬಿಟ್ಟು ಸರಿಯಾಗಿ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಲಿ. ಗ್ರಾಮೀಣಾಭಿವೃದ್ಧಿ ದೊಡ್ಡ ಇಲಾಖೆ ಇದೆ, ಕೆಲಸ ಮಾಡೋದು ಬಿಟ್ಟು ಬರೇ ಹಿಂದೂಗಳಿಗೆ ಬೈದು ಬರೇ ಅಲ್ಲಿ ಕಲಬುರಗಿಯಲ್ಲಿ ಅಂತರೂ ದಿನನಿತ್ಯ ಬಿ ಜೆ ಪಿ ಕಾರ್ಯಕರ್ತರ ಕೊಲೆ ಆಗ್ತಾಯಿದೆ. ಅದನ್ನು ಕಾನೂನು ವ್ಯವಸ್ಥೆನ ಸರಿಪಡಿಸೋ ಕೆಲಸ ಮಾಡೋದು ಬಿಟ್ಟು ಇಂಥದ್ದು ಮಾಡೋದ್ರಿಂದ ಅವ್ರ ಗೌರವ ಅವ್ರದ್ದೇ ಕಡಿಮೆ ಆಗ್ತದೆ. ಯಾವುದ್ರಿ ನೋಡ್ರಿ, ನಮ್ಮ ಕೈಯಾಗಿ ಏನೂ ಇಲ್ಲ. ಈಗ ದಿಲ್ಲಿಯೊಳಗೆ 2 ದಿವಸದಿಂದ ಕರ್ನಾಟಕದ ಚರ್ಚೆ ನಡೆದಿದೆ, ನನಗೇನು ಯಾವುದೇ ಮಾಹಿತಿ ಇಲ್ಲ. ಏನೇ ಆಗಲಿ ಕೇಂದ್ರ ನಮ್ಮ ಹೈಕಮಾಂಡ್ ರಮೇಶ್ ಜಿಗಜಿಣಿಯವ್ರು ಕೊಟ್ಟರು ನಾವು ಎಲೆಕ್ಷನ್ ಮಾಡ್ತೀವಿ, ಮತ್ತು ಯಾವುದೇ ಸಾಮಾನ್ಯ ಒಬ್ಬ ದಲಿತ ಯುವಕನ ಕೊಟ್ಟರು ನಾವು ಎಲೆಕ್ಷನ್ ಮಾಡ್ತೀವಿ. ಯಾಕೆ ನಮ್ಮ ದೇಶ ಉಳಿಬೇಕಾಗಿತ್ತು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ, ಇಷ್ಟೇ ನಮ್ಮ ಮುಂದಿರೋದು. ಟಿಕೆಟ್ ಯಾರು ಕೊಡ್ತಾರೋ, ಯಾರಿಗೆ ಬಿಡ್ತಾರೋ, ಏನು ಮಾಡ್ತಾರೋ, ನಮಗೇನು ಗೊತ್ತಿಲ್ಲ. ಪಠ್ಯ ಪುಸ್ತಕ ಪರಿಷ್ಕರಣೆ ಒಳಗೆ ಯಾವ ಬೋರ್ಡ್ ಎಕ್ಸಾಮ್ ಇರಲಿಲ್ಲ, ಮತ್ತೆ ಬೋರ್ಡ್ ಎಕ್ಸಾಮ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಇವರು ನಮ್ಮ ಎನ್ ಇ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತೆಗೆದು ಎಸ್ ಇ ಪಿ ಅಂತ ಮಾಡ್ತಾ ಇದ್ದಾರೆ. ನಾ ಇಷ್ಟೇ ಮಧು ಬಂಗಾರಪ್ಪರು ಹೇಳ್ತೀನಿ, ನಿಮ್ಮ ಸರ್ಕಾರ ಭಾಳ ದಿವಸ ಇರುವುದಿಲ್ಲ. ಇನ್ನು 3-4 ಲೋಕಸಭೆಗಳನ್ನು ನಿಮ್ಮದು ಸರ್ಕಾರ ಬೀಳೋದು ಗಚ್ಚಿತ. ಮತ್ತು ನಾವು ಈ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿನೇ ಜಾರಿ ಮಾಡ್ತೀವಿ. ನೀವೇನೇ ಹಿಂದೂ ವಿರೋಧಿ ಯಾವುದೇ ಪಠ್ಯಪುಸ್ತಕದಲ್ಲಿ ಸೇರಿಸಿದ್ರು ನಾವು ಎಲ್ಲನೂ ತೆಗೆದುಹಾಕಿ ನಿಜವಾದಂಥ ರಾಷ್ಟ್ರೀಯ ನೀತಿ ಏನಿದೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಅದನ್ನೇ ಜಾರಿ ಮಾಡ್ತೀವಿ. ಮಧು ಬಂಗಾರಪ್ಪನೋ ದುಡುಕಬಾರ್ದು, ಪಾಪ ಲೋಕಸಭೆ ಆಗುವವರೆಗೆ ಅವರದ ಎಲ್ಲರ. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆ ಮನೆಗೆ.